ಹಿರಿಯ ಕಾಂಗ್ರೆಸ್ ನಾಯಕ ಬಿಜೆಪಿಗೆ ಸೇರ್ತಾರ ಅನ್ನೋದು ಕೂಡ ಈಗ ಕೇಳಿ ಬರ್ತಾ ಇದೆ ಇದೇ 24 ರಂದು ಬೆಂಬಲಿಗರ ಜೊತೆ ಸಭೆಯನ್ನು ಕರೆದಿದ್ದಾರೆ ಕಾಂಗ್ರೆಸ್ ನಾಯಕ ಸಿತಾರಾಮ್ ಅವರು ಸೋ ಹಾಗಾಗಿ ಅರಮನೆ ಮೈದಾನದಲ್ಲಿ ಅವರ ಬೆಂಬಲಿಗರ ಸಭೆಯೇ ಕೂಡ ನಡೆಯತಾ ಇದೆ ಕಾಂಗ್ರೆಸ್ ಅನ್ನು ಬಿಟ್ಟು ಬಿಜೆಪಿಗೆ ಸೇರ್ತಾರ ಸಭೆಯ ಆಹ್ವಾನ ಪತ್ರಿಕೆಯಲ್ಲಿ ತಮಗಾದ ಅನ್ಯಾಯ ಹೇಳಿಕೊಂಡ ಅಂದ್ರೆ ತಮಗೆ ಆಗಿರುವಂತ ಅಂದ್ರೆ ಆ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇರುವಂತ ಅನ್ಯಾಯದ ಬಗ್ಗೆ ಬೆಂಬಲಿಗರಿಗೆ ಹೇಳಲಿಕ್ಕೆ ಸಭೆಯನ್ನು ಮಾಡಿದ್ದಾರ ತಮ್ಮ ನಿಸ್ವಾರ್ಥ ಸೇವೆಗೆ ಏನೆಲ್ಲ ತೊಂದ್ರೆ ಆಗಿದೆ ಅಂತ ಹೇಳಿ ಹಿರಿಯ ಕಾಂಗ್ರೆಸ್ ನಾಯಕ ಈಗ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಸೇರುವಂತದು ಈಗ ಕೇಳಿ ಬರ್ತಾ ಇದೆ ಪರಿಷತ್ ಟಿಕೆಟ್ ಸಿಗದಿದ್ದಕ್ಕೆ ಅಸಮಾಧಾನಗೊಂಡಿದ್ದಾರೆ ಸಿತಾರಾಮ್ ಅವರು ಬಿಜೆಪಿ ನಾಯಕರ ಜೊತೆ ಒಂದು ಸುತ್ತಿನ ಮಾತುಕತೆ ಕೂಡ ಆಡಿದ್ದಾರೆ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ ಚಿಕ್ಕಬಳ್ಳಾಪುರದಿಂದ ಲೋಕಸಭೆ ಟಿಕೆಟ್ ನೀಡುವಂತೆ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಇವರಿಗೆ ಸೋ ಹಾಗಾಗಿ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬರ್ತಾರ ಸೋ ಬೆಂಗಳೂರಿನ ಮಾಜಿ ಶಾಸಕ ಮಾಜಿ ಸಚಿವ ಬಿಜೆಪಿಗೆ ಸೇರೋದು ಗ್ಯಾರಂಟಿನ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ ಈ ಬಗ್ಗೆ ಪ್ರಜಾ ಟಿವಿ ಹಿಂದೆ ಕೂಡ ಅವರು ತಿಂಗಳ ಹಿಂದೆ ಈ ಬಗ್ಗೆ ಸಿತಾರಾಮ್ ಅವರ ಬಗ್ಗೆ ವರದಿಯನ್ನು ಕೂಡ ಬಿತ್ತರಿಸಿತು ಅದೇ ರೀತಿಯಾಗಿ ಇವತ್ತು 24ನೇ ತಾರೀಕು ಅಂದ್ರೆ ಮುಂದೆ ಬರ್ತಾ ಇರುವಂತ 24ನೇ ತಾರೀಕಂದು ಕೂಡ ಅವರು ಸಭೆಯನ್ನು ಕೂಡ ಮಾಡ್ತಿದ್ದಾರೆ ಸೋ ಹಾಗಾಗಿ ಕಾಂಗ್ರೆಸ್ ಬಿಡಲು ಸಿದ್ಧರಾಗಿದ್ರ ಅನ್ನೋದು ಕೂಡ ಈಗ ಕೇಳಿ ಬರ್ತಾ ಇದೆ ಹಾಗಾಗಿ ಬಿಜೆಪಿ ನಾಯಕರ ಜೊತೆ ಕೂಡ ಒಂದು ಕಡೆ ಮಾತುಕತೆಯನ್ನು ಆಡಿದ್ದಾರೆ ಜೊತೆಗೆ ಅವರಿಗೆ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋದು ಕೂಡ ಈಗ ಕೇಳಿ ಬರ್ತಾ ಇದೆ ಇದೇ 24ರಂದು ಬೆಂಬಲಿಗರ ಸಭೆಯನ್ನು ಕೂಡ ಅವರು ಕರೆದಿದ್ದಾರೆ ಸೋ ಹಾಗಾಗಿ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬರುವಂತ ಎಲ್ಲ ಸಾಧ್ಯತೆ ಕಂಡುಬರ್ತಾ ಇದೆ ಅರಮನೆ ಮೈದಾನದಲ್ಲಿ ನಡೆಯತಾ ಇರುವಂತ ಸಭೆ ಇದು ಸಿತಾರಾಮ್ ಬೆಂಬಲಿಗರ ಸಭೆಯನ್ನು ಕರೆದಿದ್ದಾರೆ ಸೋ ಸಭೆಯ ಆಹ್ವಾನ ಪತ್ರಿಕೆಯಲ್ಲಿ ತಮಗಾಗಿರುವಂತ ಅನ್ಯಾಯವನ್ನ ಹೇಳೋದಕ್ಕೆ ತಮ್ಮ ಒಂದು ನಿಸ್ವಾರ್ಥ ಸೇವೆಗೆ ಮನ್ನಣೆಯನ್ನ ಸಿಗಲಿಲ್ಲ ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸುವಂತ ಎಲ್ಲ ಕೂಡ ಸಾಧ್ಯತೆ ಇದೆ ಸೋ ಹಾಗಾಗಿ ಈ ಒಂದು ಪರಿಷತ್ ಟಿಕೆಟ್ ಏನಿದೆ ಅವರಿಗೆ ಸಿಗಲಿಲ್ಲ ಸೋ ಈ ಒಂದು ಟಿಕೆಟ್ ಇದ್ದಂಗೆ ಅವರು ಅಸಮಾಧಾನಗೊಂಡಿದ್ರು ಅನ್ನೋದು ಕೂಡ ಈಗ ಕೇಳಿ ಬರ್ತಾ ಇದೆ ಜೊತೆಗೆ ಬಿಜೆಪಿ ನಾಯಕರ ಜೊತೆ ಒಂದು ಸುತ್ತಿನ ಮಾತುಕತೆಯನ್ನು ಕೂಡ ಆಡಿದ್ದಾರೆ ಅನ್ನೋದು ಕೂಡ ಜೊತೆಗೆ ಚಿಕ್ಕಬಳ್ಳಾಪುರದಿಂದ ಲೋಕಸಭೆಗೆ ಅವರಿಗೆ ಟಿಕೆಟ್ ನೀಡುವಂತ ಭರವಸೆ ಕೂಡ ಬಿಜೆಪಿ ಕಡೆಯಿಂದ ಬಂದಿದೆ ಸೋ ಹಾಗಾಗಿ ಕಾಂಗ್ರೆಸ್ ಅನ್ನು ಬಿಟ್ಟು ಈಗ ಬಿಜೆಪಿ ಕಡೆ ಸೇರುವಂತದು ಬಹಳ ದಟ್ಟನೆ ಕಾಣ್ತಾ ಇದೆ ಎಸ್ ಎಂ ಆರ್ ಸಿತಾರಾಮ್ ಅವರು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಸೇರ್ತಾರ ಅನ್ನುವಂತ ಪ್ರಶ್ನೆಗೆ 24ನೇ ತಾರೀಕಿಗೆ ತೆರೆ ಬೀಳುವಂತ ಸಾಧ್ಯತೆ ಇದೆ 24ನೇ ತಾರೀಕು ಕೂಡ ಅವರು ತಮ್ಮ ಶಾಸಕರೊಂದಿಗೆ ಸಭೆಯನ್ನು ಕೂಡ ಮಾಡುತ್ತಿದ್ದಾರೆ ಸೋ ಹಾಗಾಗಿ ಅವರ ಬೆಂಬಲಿಗರ ಜೊತೆ ಸಭೆಯನ್ನು ಕೂಡ ಕರೆದಿದ್ದಾರೆ ಈ ಬಗ್ಗೆ ಪ್ರಜಾ ಟಿವಿಯಲ್ಲಿ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ತಿಂಗಳ ಹಿಂದೆ ವರದಿಯನ್ನು ಬಿತ್ತರಿಸಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ 24ನೇ ತಾರೀಕಿಗೆ ಸಭೆಯನ್ನು ಕರೆದಿದ್ದಾರೆ ಜೊತೆಗೆ ಈಗಾಗಲೇ ಅವರು ಬಿಜೆಪಿ ನಾಯಕರ ಜೊತೆ ಕೂಡ ಮಾತುಕತೆಯನ್ನು ಆಡಿದ್ದಾರೆ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ